ಮಂಡ್ಯದಲ್ಲಿ ಸ್ಟಾರ್ ಚಂದ್ರ ಪರವಾಗಿ ದರ್ಶನ್ ಪ್ರಚಾರವನ್ನು ಮಾಡ್ತಾ ಇದ್ದಾರೆ. ನ್ಯೂಸ್ 18 ಜೊತೆ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ. ಸ್ಟಾರ್ ಚಂದ್ರ ಗೆಲ್ಲಬೇಕು ಅಂತ ಹೇಳಿದ್ರು ನಟ ದರ್ಶನ್. ನಮ್ಮ ಪ್ರತಿನಿಧಿ ಸುನಿಲ್ ದರ್ಶನ್ ಅವರನ್ನ ಮಾತನಾಡಿಸಿದ್ದಾರೆ, ನೋಡೋಣ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಇವತ್ತು ಮಂಡ್ಯದ ಕೈ ಅಭ್ಯರ್ಥಿ ಆಗಿರ್ತಕ್ಕಂತಹ ವೆಂಕಟ ರಮಣೇಗೌಡ ಪರವಾಗಿ ಮತಯಾಚನೆಯನ್ನ ಮಾಡ್ತಾ ಇರುವಂತದ್ದು. ಅವ್ರನ್ನ ಮಾತನಾಡಿಸ್ತೀನಿ. ಸರ್ ನಮಸ್ತೆ ಸರ್, ಇವತ್ತು ಸ್ಟಾರ್ ಚಂದ್ರ ಅವ್ರ ಪರವಾಗಿ ಮತಯಾಚನೆ ಮಾಡ್ತಾ ಇದ್ದೀರಿ, ಏನ್ ಹೇಳ್ತೀರಿ ಸರ್? ಸರ್ ಚೆನ್ನಾಗಿ ನಡೀತಾ ಇದೆ. ನಮ್ಮ ಉದಯಗೌಡರು ನರೇಂದ್ರ ಅಣ್ಣ ಇವರ ಆಶೀರ್ವಾದ ತುಂಬಾ ಚೆನ್ನಾಗಿ ನಡೀತಾ ಇದೆ. ಇವತ್ತು ಬೆಳಿಗ್ಗೆ ಸ್ಟಾರ್ ಚಂದ್ರ ಅವರು ಮಾತನಾಡುವಂತ ಸಂದರ್ಭದಲ್ಲಿ ಹೇಳಿದ್ರು ನನಗೆ, ದರ್ಶನ್ ಅವರು ಹಳೆ ಸ್ನೇಹಿತರು, ಹೀಗಾಗಿ ನಾಲ್ಕು ದಿನ ಪ್ರಚಾರಕ್ಕೆ ಬನ್ನಿ ಅಂತ ಕೇಳಿದ್ದೆ, ಹಂಗಾಗಿ ಬರ್ತಾ ಇದಾರೆ ಅಂತ ಹೇಳಿದ್ರು, ಏನ್ ಹೇಳ್ತೀರಿ ಸರ್? ಸರ್ ಇಲ್ಲ, ಒಂದೇನಾಗುತ್ತೆ, ಯಾರು ಫಸ್ಟ್ ಕೇಳ್ತಾರೆ, ಈಗ ಎಲ್ಲಾ ಕ್ಷೇತ್ರದಲ್ಲಿ ಎಲ್ಲ ಸ್ನೇಹಿತರು ಇರ್ತಾರೆ, ಯಾರು ಫಸ್ಟ್ ಕೇಳ್ತಾರೆ ಅವ್ರಿಗೆ ಪ್ರಿಫರೆನ್ಸ್ ಕೊಡ್ತೀನಿ. ಸರ್ ಅವಾಗಲೇ ಕೇಳ್ಕೊಂಡಿದ್ರು, ನಾ ಹಿಂಗೆ ನಿಲ್ತಾ ಇದ್ದೀನಿ, ಗಾದಿಗೆ ತಕ್ಷಣ ನೀವು ಬರಬೇಕು ಅಂತ ಉದಯಣ್ಣನು ನಮ್ಮ ನರೇಂದ್ರ ಇವರೆಲ್ಲರೂ ಕೇಳಿದ್ರು. ಸರಿ ಬರ್ತೀರಣ್ಣ ಅಂತ ಒಪ್ಕೊಂಡಿದ್ದೇನೆ. ಸರ್ ಹಿಂದೆ ಸ್ವಾಭಿಮಾನಿ ಸಭೆ ನಡೆದಂತ ಸಂದರ್ಭ ಅಲ್ಲ, ಈಗ ಕೆಲ ದಿನಗಳ ಹಿಂದೆ ಸರ್, 24 ಸರ್, ಈಗ ಮೊನ್ಮೊನ್ನೆ ನಡೀತಲ್ಲ ಸರ್, ಸುಮಮ್ಮ ಅವ್ರ ಹತ್ರ ಒಂದು ಮಾತೆ ಒಂದು ಭಾಷಣ ಕೇಳಿದ್ವಿ ನಾವು, ಅಲ್ಲೊಂದು ಮಾತು ಹೇಳಿದ್ರಿ, ಯಮ ಬಂದು ಕರೆದ್ರು ಸುಮಮ್ಮನ ಪರ್ಮಿಷನ್ ಇಲ್ಲದೆ ನಾನು ಹೋಗಲ್ಲ ಅಂತ ಹೇಳಿದ್ರಿ. ಏನಾರ ಅಮ್ಮನ ಕೆಲಸ ಇದ್ರೆ ಅವತ್ ಯಮ ಬಂದ್ರು ಕೂಡ ಇರಪ್ಪ ಅಮ್ಮನ ಕೆಲಸ ಇದೆ. ಈಗ ಅವತ್ತು ಅದಕ್ಕೇನೆ ಹೇಳಿದ್ ನಾನು, ಕೈ ಆಕ್ಸಿಡೆಂಟ್ ಆಗಿ ಒಂದು ತಿಂಗಳ ಒಂದು ವಾರ ಆಗಿತ್ತು, ಇನ್ನೂ ಆಪರೇಷನ್ ಹೋಗಿಲ್ಲ, ಯಾಕಂದ್ರೆ 3ನೇ ತಾರೀಕು ಅಮ್ಮನಿಗೆ ಡೇಟ್ ಕೊಟ್ಟಿದ್ದೆ ನಾನು. ಆಯ್ತಮ್ಮ ಅಲ್ಲಿ ನಾನು ಬರ್ತೀನಿ ಅಂತ. ನಮ್ಮ ಡಾಕ್ಟರ್ ಬಾಯಿಗೆ ಬಂದಂಗೆ ಬೈದ್ರು, ಏನು ದರ್ಶನ್ ಏನು ಮಾನ ಮರೆಯೋದಿಲ್ಲ, ಬಂದು ಮಾಡಿಸ್ಕೊಂಡು ಅದಕ್ಕೆ ಅವತ್ತು ಸಾಯಂಕಾಲ ಹೋಗಿ ಮಾಡಿಸ್ಕೊಂಡೆ. ಸೊ ಅವತ್ತು ಕೂಡ ತಳ್ಳಿದೆ ನಾನು, ಆ್ಯಕ್ಚುಲಿ ಒಂದು ವಾರ ತಳ್ಳಿದ್ದೆ. ಇವತ್ತಿನ ಪ್ರಚಾರಕ್ಕೆ ಸುಮಮ್ಮಂಗೆ ಏನಾದರೂ ಇನ್ಫಾರ್ಮ್ ಮಾಡಿದ್ರಾ ಸರ್, ಅವರೇನಾದರೂ ಮನಸ್ಫೂರ್ತಿ ಕಳಿಸಿಲ್ಲ? ಈಗಂದ್ರೆ ಒಂದು ಯಾವಾಗಲೂ ಸುಮಮ್ಮ ಒಂದೇ ಹೇಳೋದು, ಅವ್ರು ಯಾವತ್ತೂ ಇಂಥವ್ರಿಗೆ ಹೋಗು ಇಂಥವ್ರಿಗೆ ಹೋಗ್ಬೇಡ ಅಂತ ಖಂಡಿತ ನನಗೆ ಯಾವತ್ತೂ ಹೇಳಿಲ್ಲ. ಈಗಿದೆ ಲಾಸ್ಟ್ ರಾಜ್ಯಸಭಾ ಚುನಾವಣೆಯಲ್ಲಿ ನೀನು ನೋಡಿರ್ಬೋದು, ಆ್ಯಕ್ಚುಲಿ ನಾನು ಉದಯವ್ರಿಗೆ ನಾನು ಪ್ರಚಾರ ಮಾಡ್ತಿದ್ದೆ, ಅವತ್ತು ಕೂಡ ಅಮ್ಮ ಏನು ಹೇಳಿಲ್ಲ ನೀನು ಯಾಕೆ ಹೋಗ್ತಿದ್ಯಾ ಅಲ್ಲಿ ಅಂತ ಹೇಳಿಲ್ಲ ನನಗೆ. ಅವ್ರ ಜೊತೆ ಮಾತ್ರ ಖಂಡಿತ ಅವ್ರ ಜೊತೆ ನಿಂತೆ ನಿಂತಿರ್ತೀನಿ. ಬಾರಿ 5 ವರ್ಷದ ಹಿಂದೆ ಸತತವಾಗಿ ಮಾತಾಡಿ ಸರ್, 5 ವರ್ಷದಿಂದ ಅಲ್ಲ, 5 ವರ್ಷದಿಂದ ನಾನೇ ಮಾಡ್ಬಿಟ್ಟಿದ್ರು, ಹೋದ ವರ್ಷ ಏನ್ ನಡೀತಂತ ಗೊತ್ತಿಲ್ಲ 5 ವರ್ಷದಿಂದ ಅಂತ ಹೇಳ್ತೀರ. ಈಗ ಸುಮಮ್ಮ ಏನಾದ್ರು ಒಂದ್ ವೇಳೆ ಏನಾದ್ರು ಅವರೇನಾದ್ರೂ ನಿಮ್ನ ಮಾತನಾಡ್ಸಕ್ ಆಕ್ಚುಲಿ ಯಾವತ್ತು ಹೇಳೋದಿದ್ರೆ ಮುಂಚೆನೆ ಹೇಳಿರೋರು ಸರ್, ಅವ್ರು ಯಾವತ್ತೂ ಹೇಳಲ್ಲ ಸರ್ ಇಂಥದ್ ಮಾಡು ಇಂಥದ್ ಮಾಡ್ಬೇಡ, ಇವ್ರಿಗೆ ನನ್ಗೆ ಒಪ್ಕೊಂಡಿದ್ದೀನಿ ಇನ್ನೋ. ಆಕ್ಚುಲಿ ಅಲ್ಲೇ ಕೇಳಿದಾಗ ಅವತ್ತು 3ನೇ ತಾರೀಕು ಹೇಳಿದ್ರಲ್ಲ, ಅದು ದರ್ಶನ್ ಇಷ್ಟ, ನಾನು ಆಕ್ಚುಲಿ ಅವ್ನ್ ಯಾವ್ದೇ ತರ ಕಡಿವಾಣ ಹಾಕಲ್ಲ ಅಂತ. ಸುಮಮ್ಮ ನಿರೀಕ್ಷೆ ಇಟ್ಕೊಂಡಿದ್ರು ಈ ಬಾರಿ ಕೂಡ ಮಂಡ್ಯದಲ್ಲಿ ಕಂಟೆಸ್ಟ್ ಮಾಡ್ತೀನಿ ಅಂತ, ಬಟ್ ಕಡೆಗಳಿಗೆ ಟಿಕೆಟ್ ಸಿಕ್ಕಲಿಲ್ಲ, ಏನಿಲ್ಲ ಏನು ನಮ್ಮನ್ನು ಆಕ್ಚುಲಿ ಅದೊಂದು ಬೇಜಾರಿದೆ ಅಷ್ಟೇ, ಬಟ್ ಪರವಾಗಿಲ್ಲ, ಬಟ್ ನೆಕ್ಸ್ಟ್ ಟೈಮ್ ವಿಲ್ಸಿ. ನಮ್ಮ ಅಣ್ಣನಿಂದ್ರೆ ಎಷ್ಟು ದಿನ ನಾನು ಹಿಡ್ಕೋತಾರೋ ಅಷ್ಟು ದಿನ ಸರ್, ಎಲ್ಲ ಅವ್ರ ಮೇಲೆ ಡಿಪೆಂಡು. ಇವತ್ತು ಹೋಗಿ ಈ ಹೊರಡು ಅಂದ್ರೆ ಕೂಡ ಈಗ ಊಟ ಮಾಡ್ಕೊಂಡು ಹೊರಟ್ಬಿಡ್ತೀನಿ. ಮಳವಳ್ಳಿ ಕ್ಷೇತ್ರ ಮಾಡ್ತಾ ಇದ್ದೀರಾ, ನಾಳೆ ಏನಾದರೂ ಬೇರೆ ಪ್ಲಾನ್ ಇದೆಯಾ ಅಥವಾ ಏನಾದರೂ ಪ್ಲಾನ್ ಮಾಡಿದ್ರಂತ ನಂಗೆ ಗೊತ್ತಿಲ್ಲ. ಇದು ನಟ ದರ್ಶನ್ ಅವರ ಮಾತಾಗಿರುವಂತದ್ದು. ಕ್ಯಾಮ್ರಾ ಪರ್ಸನ್ ರಾಹುಲ್ ಜೊತೆ ಸುನಿಲ್ ಗೌಡ, ನ್ಯೂಸ್ 18. ರೈತ ಮುಖಂಡರೊಬ್ರು ವಿಭಿನ್ನವಾಗಿ ನಾಮಪತ್ರವನ್ನ ಸಲ್ಲಿಕೆ ಮಾಡಿದ್ದಾರೆ. ಪಕ್ಷೇತರ ಅಭ್ಯರ್ಥಿ ಮಲ್ಲಿಕಾರ್ಜುನ ಬಾಳಿನಗೌಡ ಬಾರ್ಕೋಲ್ನಿಂದ ಚಾಟಿ ಬೀಸುತ್ತಾ ನಾಮಪತ್ರ ಸಲ್ಲಿಕೆಗೆ ಆಗಮಿಸಿದ್ದಾರೆ. ಕಳೆದ ವಿಧಾನಸಭಾ ಚುನಾವಣೆಯಲ್ಲೂ ಕೂಡ ಸ್ಪರ್ಧೆಯನ್ನು ಮಾಡಿದಂತ ಬಾಳಿನಗೌಡರ ಈ ಬಾರಿ ಲೋಕಸಭಾ ಅಖಾಡಕ್ಕೆ ಇಳಿತಾ ಇದ್ದಾರೆ. ಹಿಂದೆ ಬರ್ರಿ, ಅವ್ರ ಹಿಂದೆ ಬರ್ರಿ, ಹಿಂದೆ ಬರ್ರಿ. ಇಪ್ಪ ಹಿಡಿದಿತ್ತು ಬೆಳೆದ ಪೀಕಿಗೆ ಬೆಲೆ ಇಲ್ಲ, ಒಂದ್ ರೈತರ ಸಾಲ ಮನ್ನಾ ಇಲ್ಲ, ಏನೇನೂ ಆಗಿಲ್ಲ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ.